subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ. ಎಲ್ಲರಿಗೆ ನಮಸ್ಕಾರ. ಇವತ್ತು ನಾನು ನಿಮಗೆ ಬಿಡದಿ ತಟ್ಟೆ ಇಡ್ಲಿ. ಬಿಡದಿ ಅಂದರೆ ಬೆಂಗಳೂರಿಂದ ಮೈಸೂರಿಗೆ ಎಕ್ಸ್ಪ್ರೆಸ್ ವೇನಲ್ಲಿ ಹೋಗಬೇಕಾದ್ರೆ ಬಿಡದಿ ಅಂತ ಸಿಗುತ್ತೆ ರಾಮನಗರ ಡಿಸ್ಟ್ರಿಕ್ಟಲ್ಲಿ. ಅದು ಉದ್ದಿನ ಬೇಳೆ, ಇದಕ್ಕೆ ಮತ್ತು ಮೀಡಿಯಂ ಅವಲಕ್ಕಿ 4 ಟೀಸ್ಪೂನು, 4 ರಿಂದ 5, ಮತ್ತು ಸೋನಾ ಮಸೂರಿ ಅಕ್ಕಿ. ಈಗ ಸೋನಾ ಮಸೂರಿ ಅಕ್ಕಿನ 1 ಕಪ್ಪಿದೆ, ನಾನು 1/2 ಕಪ್ ಉದ್ದಿನ ಬೇಳೆ ಮತ್ತು 1 ಕಪ್ ಅಕ್ಕಿ ಹಾಕಿದ್ದೀನಿ. 1 ಕಪ್ ಸೋನಾ ಮಸೂರಿ ಅಕ್ಕಿಗೆ ಚೆನ್ನಾಗಿ ನೀರು ಹಾಕಿಬಿಟ್ಟು 1-2-3 ಸತಿ ತೊಳ್ಕೊಂಡು ನಡೆಯುವಾಗ ಚೆನ್ನಾಗಿ ತೊಳಿಬೇಕು. ಯಾಕಂದರೆ ಅದು ಕೋಟಿಂಗ್ ಎಲ್ಲ ಇರುತ್ತಲ್ವಾ, ಮತ್ತು ಸ್ವಲ್ಪ ಅದರದ್ದು ಇದೆಲ್ಲ ಧೂಳೆಲ್ಲ ಇರುತ್ತೆ, ಅದು ಹೋಗಬೇಕು. ಮತ್ತು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಅದನ್ನು ಒಂದು 4 ಗಂಟೆ ನೆನೆಸಿದರೆ ಸಾಕು. ಈಗ ಉದ್ದಿನ ಬೇಳೆ ಇದೆಯಲ್ಲ, ಉದ್ದಿನ ಬೇಳೆ 1/2 ಕಪ್ಪು ಡಬಲ್ ಕೂಡ ಆಗಿದ್ದರಿಂದ ನೀವು 1/2 ಕಪ್ಗಿಂತ ಒಂಚೂರು ಕಮ್ಮಿ ಹಾಕೋದು ನಡೆಯುತ್ತೆ. ನಾವು ಅವಲಕ್ಕಿ ಹಾಕ್ತೀವಲ್ಲ, 1/2 ಕಪ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇದಕ್ಕೂ ಅಷ್ಟೆ ಮೇಲ್ಗಡೆಯಿಂದ ಕೋಟಿಂಗು ಸ್ವಲ್ಪ ನಿಮ್ಮದು ಇದೆಲ್ಲ ಗಂಜಿ ಎಲ್ಲ ಇರುತ್ತೆ ಅದೆಲ್ಲ ಹೋಗಬೇಕು. ಅವರು ಪೌಡ್ರ್ ಎಲ್ಲ ಹಾಕಿರ್ತಾರಲ್ಲ, ಅದರಿಂದ 2-3 ಸತಿ ಚೆನ್ನಾಗಿ ತೊಳ್ಕೊಂಡು ನೀರನ್ನ ಬಿಸಾಡಿಬಿಟ್ಟು ಫ್ರೆಶ್ ನೀರು ಹಾಕಿಬಿಟ್ಟು ಇದನ್ನು ಅಷ್ಟೇ 1-3-4 ಗಂಟೆ ನೆನೆಸಬೇಕು. ಓಕೆ, ನಾನು ಡಬಲ್ ಕೂಡ ಬ್ರ್ಯಾಂಡ್ ತೊಗೊಂಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ ಇದು ಮಾತ್ರ, ಒಳ್ಳೆ ಒದಗಿ ಬರುತ್ತೆ ಇದರಲ್ಲಿ. 3-4 ಗಂಟೆ ನೆನೆಸಿ ಇದನ್ನು ಕೂಡ. ಈಗ 4 ಗಂಟೆ ಆಗಿದೆ. ಈಗ ಉದ್ದಿನ ಬೇಳೆನ ನಾನು ಗ್ರೈಂಡರ್ಗೆ ಹಾಕಿದ್ದೀನಿ, ಎಲ್ಲ ನೀರು ಬಸ್ದುಬಿಟ್ಟು ಗ್ರೈಂಡರ್ಗೆ ಹಾಕಿದ್ದೀನಿ. ಯಾಕಂದರೆ ಯಾವತ್ತೂ ಉದ್ದಿನ ಬೇಳೆ ಗ್ರೈಂಡರ್ ಹೊಟ್ಟುಬಿದ್ರೆ ಚೆನ್ನಾಗಿರುತ್ತೆ ಮಿಕ್ಸಿಗಿಂತ. ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಇನ್ ಸ್ಟೆಪ್ಸ್ ನಾನು ಇವಾಗ 1/2 ಕಪ್ ಒಂದೇ ಸತಿ ಹಾಕಿದ್ದೀನಿ, ಯಾಕಂದರೆ ಅದು ಕಲ್ಲಿಗೆ ಸಿಕ್ಕಾಕ್ಕೊಳ್ಬಾರ್ದಲ್ಲ ಅದು ಇದಕ್ಕೆ ಡಂಬೆಲ್ಸ್ಗೆ. ಅದಕ್ಕೆ ಈಗ ಅಕ್ಕಿನ ನೆನೆಸಿರೋದು ನೀರೆಲ್ಲ ತೆಗೆದುಬಿಟ್ಟು ಬ್ಲೆಂಡರ್ ಬೌಲ್ಗೆ ಹಾಕಿ, ಮಿಕ್ಸಿ ಬೌಲ್ಗೆ ಹಾಕಿ. ಮತ್ತು ಅವಲಕ್ಕಿ ಇದೆಯಲ್ಲ ಒಂದು ಸ್ವಲ್ಪ, ನಾನು ತೊಗೊಂಡು ಹೇಳಿದ್ನಲ್ಲ ಅವಲಕ್ಕಿ ತೊಗೊಂಡಿದ್ದೀನಿ, ಅದನ್ನ 1/2 ಗಂಟೆ ನೆನೆಸಿದ್ದೆ ಮೀಡಿಯಂ ಅವಲಕ್ಕಿ. ಒಂದು 1/2 ಕಪ್ಪು, 1/2 ಕಪ್ಪು ಅಂದರೆ 2 ಟೇಬಲ್ಸ್ಪೂನ್ ನೆನೆಸಿದ್ದೆ. ಅದು ಇದಕ್ಕೆ ಹಾಕಿಬಿಟ್ಟು ಒಟ್ಟಿಗೆ ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು, ಯಾಕಂದರೆ ಅವಲಕ್ಕಿ ಚೆನ್ನಾಗಿ ನೀರು ಕುಡಿದ್ಬಿಟ್ಟಿರುತ್ತಲ್ಲ, ಇದನ್ನು ಮೀಡಿಯಂ ಕೋರ್ಸಾಗಿ ರುಬ್ಬಿದರೆ ಸಾಕು. ಅಂದರೆ ಬಾಂಬೆ ರವೆ ಹಾಗೆ ರುಬ್ಕೊಳ್ಳಿ. ನೋಡಿ, ಅದು ರುಬ್ಬಿದ್ದು ಉದ್ದಿನ ಬೇಳೆ ಹಿಟ್ಟು ಎಷ್ಟು ಚೆನ್ನಾಗಿ ದಪ್ಪನೇ ರುಬ್ಬೇಕು, ಯಾವತ್ತೂ ಇಡ್ಲಿಕ್ಕೆ ತೆಳು ರುಬ್ಬಾರ್ದು. ಮತ್ತು ಅವಲಕ್ಕಿ ಬೇರೆ ಹಾಕಿದ್ದೀವಲ್ಲ, ಅದೇನಾಗುತ್ತೆ ಅಂದರೆ ನಾಳೆ ಓವರ್ ನೈಟ್ ಫರ್ಮೆಂಟ್ ಆಗಬೇಕಾದ್ರೆ ಪರ್ಫೆಕ್ಟಾಗಿ ಫರ್ಮೆಂಟ್ ಆಗಿ ಬಂದುಬಿಡುತ್ತೆ. ಯಾವುದಾದ್ರೂ ಒಂದು ಮಾತ್ರ ಹಾಕಿ, ಅವಲಕ್ಕಿನೂ ಸಾಬುದಾಣನೂ ಎರಡೂ ಹಾಕಬೇಡಿ, ಅವಲಕ್ಕಿ ಮಾತ್ರ ಹಾಕಿ, ಇಲ್ಲದಿದ್ರೆ ಸಾಬುದಾಣ ಮಾತ್ರ ಹಾಕಿ. ಎರಡೂ ಹಾಕಿಬಿಟ್ರೆ ತುಂಬ ಹುಳಿ ಆಗಿಬಿಡುತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾರೋ ಕೇಳಿದ್ರು ಇದಕ್ಕೆ ಇಡೀ ಉದ್ದಿನ ಬೇಳೆನೇ ಹಾಕಬೇಕಂತ, ಏನು ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಇಲ್ಲ. ಇವಾಗ ಅದಕ್ಕೆ ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು. ನಾನು ಯಾವಾಗಲೂ ಫರ್ಮೆಂಟ್ ಮಾಡೋಕ್ಕೆ ಉಪ್ಪು ಹಾಕಿಟ್ಬಿಡ್ತೀನಿ. ಒಂದೊಂದು ಸತಿ ಮಳೆಗಾಲ ತುಂಬ ಜಾಸ್ತಿ ಮಳೆ ಇದ್ದರೆ ಫರ್ಮೆಂಟ್ ಆಗೋಲ್ಲ, ಸೊ ನಾನು ಹ್ಯಾಬಿಟೇ ಮಾಡ್ಕೊಂಬಿಟ್ಟಿದ್ದೀನಿ. ಸಮ್ಮರಲ್ಲಿ ನಾನು ಲೇಟಾಗಿ ರುಬ್ತೀನಿ ಅಷ್ಟೇ. ಈಗ ನೋಡಿ ಅದು ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ನೋಡಿದ್ರಲ್ಲ. ಯಾವುದು ಅದರದ್ದು ಏರ್ ಪಾಕೆಟ್ಸ್ ಇರುತ್ತಲ್ಲ ಗಾಳಿದು, ಅದೇನು ಜಾಸ್ತಿ ಡಿಸ್ಟರ್ಬ್ ಮಾಡ್ದೇ. ಇವಾಗ ತಟ್ಟೆ ಬಿಡದಿ ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಇದೆಯಲ್ಲ, ಅದಕ್ಕೆ ಗ್ರೀಸ್ ಮಾಡ್ಕೊಳ್ಳಿ ಪ್ಲೇಟ್ಗಳನ್ನು. 4 ಪ್ಲೇಟ್ ಇದೆ ನಂದರಲ್ಲಿ, ಎಲ್ಲ ಬೇರೆ ಫಿಲಪ್ ಮಾಡಿದ್ದೀನಿ, ಇದು ಒಂದು ಬಾಕಿ ಇಟ್ಟಿದ್ದೀನಿ ನಿಮಗೆ ತೋರ್ಸೋಕ್ಕೆ. ನೋಡಿ, ಜಸ್ಟ್ 2 ಸೌಟ್ ಹಾಕ್ತೀನಿ ಅಷ್ಟೇ. 2 ಸೌಟ್ ಹಾಕಿದರೆ ಅದು ಸಾಕಾಗುತ್ತೆ, 1/2 ಪ್ಲೇಟ್ ಆಗುತ್ತೆ. ಅದು ಉಬ್ಬಿ ಬರಬೇಕಾದ್ರೆ ತುಂಬ ಚೆನ್ನಾಗಾಗುತ್ತೆ. ಇವಾಗ ಅದನ್ನು ಹಾಕ್ಕೊಳ್ಳಿ, ಇದಕ್ಕೆ ಫಿಕ್ಸ್ ಮಾಡ್ಕೊಳ್ಳಿ. ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಇಟ್ಟಿದ್ದೀನಿ ನೋಡಿ, 3 ಫಿಲಪ್ ಮಾಡಿದ್ದೀನಿ, ಒಂದು ಲಾಸ್ಟ್ ಮಾತ್ರ ಬಿಟ್ಟಿದ್ದೀನಿ. ಇವಾಗ ನಾವು ಫಿಲಪ್ ಮಾಡಿದ್ದೀವಲ್ಲ ಅದನ್ನ ಇಡಿ, ಇಟ್ಬಿಟ್ಟು ಅದ್ರ ಅಲೈನ್ಮೆಂಟ್ನ ಫಿಕ್ಸ್ ಮಾಡ್ಕೊಳ್ಳಿ. ಜಸ್ಟ್ ಮೂವ್ ಮಾಡಿಬಿಟ್ರೆ ಆಗೋಯ್ತದು ನೋಡಿ, ಹಾಗೆ ಮೂವ್ ಮಾಡಿದರೆ ಕರೆಕ್ಟಾಗಿ ಕುತ್ಕೊಂಡ್ಬಿಡುತ್ತೆ. ಇವಾಗ ಇಡ್ಲಿ ಸ್ಟೀಮರ್ ಬಿಸಿಯಾಗಿದೆ, ಇಡ್ಲಿ ಸ್ಟೀಮರಲ್ಲಿ ಇಟ್ಬಿಟ್ಟು ಇಡ್ಲಿ ಪಾತ್ರೆಯಲ್ಲಿ ಸಾಧಾರಣ ಒಂದು ಇದು ಬೇಯಲಿಕ್ಕೆ ಒಂದು 15 ಮಿನಿಟ್ಸ್ ಒಳಗಡೆ ಬೆಂದು ಬಂದುಬಿಡುತ್ತೆ. ತುಂಬ ಚೆನ್ನಾಗಾಗುತ್ತೆ ಮಾತ್ರ, ತುಂಬ ಸಾಫ್ಟು, ಫಸ್ಟ್ ಕ್ಲಾಸ್ ಆಗುತ್ತೆ. ನಾನು ಬಿಡದಿ ಇಡ್ಲಿದು ಕೆಂಪು ಚಟ್ನಿನೇ ಮಾಡಿದ್ದೀನಿ, ಬಟ್ ಕಲರ್ ಚೆನ್ನಾಗಿ ಬರಲಿಲ್ಲ ಅಂತ ನಾನಿಲ್ಲಿ ಎಡಿಟ್ ಮಾಡಿ ಹಾಕಲಿಲ್ಲ. ನೋಡಿ, ಕೈಯಿಂದ ಮುಟ್ಟು ನೋಡಿ ತೋರಿಸ್ತಾ ಇದ್ದೀನಿ ನೋಡಿ, ಒಂಚೂರು ತಾಗಲ್ಲ, ಚೆನ್ನಾಗಿ ಬೆಂದು ಬಂದಿದೆ. ಇವಾಗ ನೋಡಿ, ಸ್ವಲ್ಪ ಆರಿದ ಶಿವ ಇದು ತೆಗಿಲಿಕ್ಕೆ ಬರೋದಿಲ್ಲ. ಒಂದು 5-10 ಮಿನಿಟ್ಸ್ ನಾನು ಆರ್ಲಿಕ್ಕೆ ಬಿಟ್ಟಿದ್ದೆ ಆಲ್ರೆಡಿ. ಇವಾಗ ನೋಡಿ, ಅದನ್ನು ಮೇಲ್ಗಡೆ ಇದನ್ನು ನಾನು ಬಿಡಿಸಿದ್ದೀನಿ. ಇವಾಗ ನಿಮಗೆ ಕೆಳಗಡೆ ತೆಗೆದು ತೋರಿಸ್ತೀನಿ, ಲಾಸ್ಟ್ದ ಅಥವಾ ಲಾಸ್ಟ್ ಬಟ್ ಒಂದ ಯಾವುದೋ ಒಂದು ತೆಗೆದು ತೋರಿಸ್ತೀನಿ. ನೋಡಿ, ಸ್ವಲ್ಪ ಆರಿದೆ, ಆರ್ಲಿಕ್ಕೆ. ಇವಾಗ ನೋಡಿ, ಚಾಕುಯಿಂದನ ಅಥವಾ ಯಾವುದಾದ್ರು ಒಂದು ಸ್ಪೂನಿಂದನ ಅಗಲವಾದದ್ದು
ಅದರಿಂದ ಲೂಸನ್ ಮಾಡ್ಕೊಳ್ಳಿ ಇಡ್ಲಿನ. ತುಂಬ ಚೆನ್ನಾಗಾಗತ್ತೆ ನೋಡಿ, ಎಷ್ಟು ಸಾಫ್ಟಾಗಿ ಹ್ಯಾಂಗ್ ಆಗುತ್ತೆ ನೋಡಿ ಇಡ್ಲಿ. ಇಡ್ಲಿ ಯಾವತ್ತೂ ಗಟ್ಟಿ ಇರಬಾರ್ದು, ಹಿಂಗೆ ಹ್ಯಾಂಗ್ ಆಗಬೇಕು. ನಾವು ಅಲ್ಗಾಡ್ಸಿದ್ರೂ ಇಡ್ಲಿ ಗಟ್ಟಿ ಆದರೆ ಹ್ಯಾಂಗಾಗಲ್ಲ ನೋಡಿ. ರವೆ ಇಡ್ಲಿ ಆಗಿ ಎಷ್ಟು ಚೆನ್ನಾಗಿ ಬೆಂದು ಬಂದಿದೆ ನೋಡಿ ನೋಡಿ. ಇನ್ನೊಂದು ಸತಿ ಮುರಿದು ತೋರಿಸ್ತೀನಿ ನೋಡಿ. ನೋಡಿದ್ರಲ್ಲ ತುಂಬ ಚೆನ್ನಾಗಾಗತ್ತೆ. ಇದನ್ನು ನಾನು ತಟ್ಟೆ ಇಡ್ಲಿದು ರೆಡ್ ಚಟ್ನಿ ಜೊತೆನೇ ಎಂಜಾಯ್ ಮಾಡಲಿಕ್ಕೆ ಇಟ್ಟಿದ್ದೀನಿ. ಫಸ್ಟು ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಕೆಲವು ಲಿಂಕ್ಸ್ ಬೇರೆ ಹಾಕಿದ್ದೀನಿ. ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.